ಹಿಂದೆ ತೋಡ್ರಪ್ಪ ಒಂಚೂರು ಬಸವಂತ ಇಲ್ಲೇ ಒಂದು ತಿಂಗಳಾಯ್ತು ಅಸೆಂಬ್ಲಿ ಪ್ರಾರಂಭ ಆಗಿತ್ತು. ಅದಕ್ಕಿಂತ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ನಮ್ಮ ಮುಖ್ಯಮಂತ್ರಿಗಳ ಆದೇಶ ಆಗಿತ್ತು. ಆದರೆ ಕಾರಣಾಂತರದಿಂದ ನಾನು ಊರಲ್ಲಿ ಇರಲಿಲ್ಲ. ಆ ದೃಷ್ಟಿಕೋನದಲ್ಲಿ ಇವತ್ತು ಹಿಂದೆ ನಾವು ಮಂತ್ರಿ ಇದ್ದಾಗ ಶಾಸಕನಾದಾಗ ಕೆಡಿಸಿ ಮೀಟಿಂಗ್ ಯಾವ ರೀತಿ ಇತ್ತು, ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿ ಪದಾರ್ಥರ ವೈದ್ಯಕ್ಕೆ ಏನಾಗುತ್ತೋ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಅಧಿಕಾರಿಗಳಿಗೂ ಎಲ್ಲರಿಗೂ ಒಂದು ಸ್ವಲ್ಪ ಎಲ್ಲರಿಗೂ ಶಿಸ್ತಿನ ಪಾತ್ರವನ್ನು ಹೇಳ್ಕೊಟ್ಟಿದ್ವಿ. ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲೆಯಲ್ಲಿ ರೈತರು ಬಡವರು ಎಲ್ಲರಿಗೂ ಸಮಗ್ರ ಅಭಿವೃದ್ಧಿ ಏನಾಗಬೇಕು ಅದ್ರ ಬಗ್ಗೆ ಗಮನ ಹರಿಸಲಿ ಅಂತ ನಾವು ಹೇಳಿದ್ದೀವಿ. ಆ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ ಮೂಲಭೂತ ಸೌಲಭ್ಯಗಳು ಏನು 5 ಗ್ಯಾರಂಟೀಸ್ ಆಗಿರ್ಬೋದು, ಏನು 5 ಗ್ಯಾರಂಟೀಸ್ ನಮ್ಮ ಸರ್ಕಾರದಿಂದ ಕೊಡ್ತಾ ಇದ್ದಾವೋ ಅವು ಸರಿಯಾಗಿ ತಲುಪ್ತಾ ಇದ್ದಾವೋ ಇಲ್ಲೋ, ಮತ್ತು ಮುಖ್ಯವಾಗಿ ಹೆಲ್ತು ಎಜುಕೇಷನ್ನು ಫುಡ್ಡು, ಮತ್ತು ಈಗ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಈಗ ಮಳೆ ಪ್ರಾರಂಭ ಆಯಿತು. ರೈತರಿಗೆ ಒಳ್ಳೆ ರೀತಿಯಿಂದ ಬೀಜ ಗೊಬ್ಬರ ತಲುಪೋತೋ ಇಲ್ಲೋ, ಯಾವ ರೀತಿ ಒಳ್ಳೆ ರೀತಿಯಿಂದ ಯಾವುದೇ ಕಳಪೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಅಧಿಕಾರಿಗಳು ನೋಡ್ಕೋಬೇಕು. ಅದು ಆದರೆ ನಾವು ಸಹಿಸಲ್ಲ ಅಂತಲೂ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆ ಮತ್ತೆ ಹೊಸದಾಗಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪದ್ಧತಿ, ಯಾಕಂದರೆ ಹಿಂದೆ ನಾವಿದ್ದಾಗ ಸೆಕೆಂಡ್ ಪ್ಲೇಸ್ ಒಂದು ಸತಿ, ಥರ್ಡ್ ಪ್ಲೇಸ್ ಒಂದು ಸತಿ ಏನೇನು ತಾಂಡಿತ್ತು, ಆಮೇಲೆ ಇದು ಭಾಳ ಹಿಂದೋಗ್ಬಿಟ್ಟು ಅದಕ್ಕೆ ಅದೆಲ್ಲ ಆಗಬಾರ್ದು ಅಂತ ಹೇಳಿದ್ದೀವಿ. ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲೆನ ಮುನ್ನುಗ್ಗಿಸ್ಕೊಂಡು ಹೋಗ್ತೀವಿ. ನಮ್ಮ ಜನತೆ ಭಾಳ ಒಂದು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಎಲ್ಲ ಶಾಸಕರು ಗೆಲ್ಲಿಸಿದ್ದಾರೆ, ಒಂದು ಶಾಸಕರು ಬಿಟ್ಟು. ಆ ದೃಷ್ಟಿಕೋನದಲ್ಲಿ ಇವತ್ತು ನಾವು ಆ ವಿಶ್ವಾಸ ಉಳಿಸ್ಕೊಂಡು ಹೋಗೋಕ್ಕೆ ಏನಾಗಬೇಕೋ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಭಾವಿಸ್ತೀನಿ. ಸರ್, ಮೇಯ್ನಾಗಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಶಾಸಕರು ಚರ್ಚೆ ಮಾಡಿದ್ದೀವಲ್ಲ, ಅದೆಲ್ಲ ಆಗಬಾರ್ದು, ಒಳ್ಳೆ ರೀತಿಯಿಂದ ಆಗಬೇಕು. ಮತ್ತು ಈಗ ಡಯಾಲಿಸಿಸ್ ಆಗಿರಲಿ, ಸಿ ಟಿ ಸ್ಕ್ಯಾನ್ ಆಗಿರ್ಬೋದು, MRI ಆಗಿರ್ಬೋದು, ಇವೆಲ್ಲ ಒಂದು ತಲುಪಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಸರಿ, ದಾವಣಗೆರೆಗೆ ಏನಾದರೂ ಹೊಸ ಪ್ರಾಜೆಕ್ಟ್ ಏನಾದರೂ ತರೋಣಪ್ಪ, ಏನು ಯೋಚನೆ ಇದೆ ಸರ್? ಇನ್ನು ಮಾಡಿ ಏನು ಅದಕ್ಕೆ ಯೋಚನೆ ಮಾಡೋದಿಲ್ಲ ಸರ್. ಈಗ ಉದ್ಯೋಗದ ಸರ್, ಅಂಗನವಾಡಿ ಫುಡ್ಡಲ್ಲಿ ಕ್ವಾಲಿಟಿ ಇಲ್ಲ ಸರ್. ನೀವು ಹೇಳ್ದಂಗೆ ಪೂರ್ತಿ ಲೋ ಕ್ವಾಲಿಟಿ ಇದೆ. ಎಲ್ಲ MLA ಇಂಟರ್ಫಿಯರ್ಸ್, ಅವ್ರ ಫಾಲೋಯರ್ಸ್ಗಳು MSPDCಗಳಲ್ಲಿ ಹೋಲ್ಡಿಂಗ್ ತಗೊಂಡಿರ್ತಾರೆ. ಯಾವಾಗ ಮುಂಚೆನ ಇರೋದೇ ಸಿಸ್ಟಮ್ ಆಗಿದೆ ಸರ್. ಅಲ್ಲಪ್ಪ, ಮುಂಚೆ ಸರ್ಕಾರದಾಗ ಹೆಂಗೆ ಮುಂಚೆ ಸರ್ ಹಂಗೆ ಸರ್, ಎಲ್ಲ MLA ಯಾರು ಹೇಳ್ತಾರೋ ಅವ್ರು ಫುಡ್ ಸಪ್ಲೈ ಮಾಡ್ತಾರೆ. ಪಾಪ ಮಹಿಳೆ ಸಂಘರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಕೇಳ್ತೀನಿ, ನಾನು ವಿಚಾರಿಸ್ತೀನಿ, ನನಗೆ ಅಷ್ಟು ಐಡಿಯಾ ಅಲ್ಲ, ಕೇಳಿ ಹೇಳ್ತೀನಿ. ಅದೇ ನಂಗೆ ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಆಗ್ತಾಯಿಲ್ಲ. ಮಾಡಲೇಬೇಕು, ಕ್ವಾಲಿಟಿ ಯಾಕೆ ಮಾಡೋಕ್ಕಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡೋದು. ಸ್ಮಾರ್ಟ್ ಸಿಟಿ MD ಅವರು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ನಾವು ಕೊಡಬೇಕು ಅನ್ನೋದು ರೂಲ್ಸ್ ಇಲ್ಲ ಅಂತಂದು ಹೇಳ್ತಿದ್ದಾರೆ. ನಿಮಗೆ ಇಷ್ಟು ಸಾಕು ಮತ್ತೆ ಕೇಳಿಲ್ಲ ನೀವು? ನಡೆದಿದೆ, ಇದೇನು ತಪ್ಪಾಗಿದೆ ಅಂತ ಕೇಳಿದ್ರೆ ಇದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಅಧಿಕಾರಿಗಳು ಪ್ರೂಫ್ ಕೊಟ್ಟರು ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಅಧಿಕಾರಿಗಳು ಹಂಗೆ ಇದೆ ಸರ್. ಈಗ DFO ಕೂಡ ಹಂಗೆ, DFO ಡಾಕ್ಯುಮೆಂಟ್ ಹೇಳಿದ್ರೆ ಯಾವ ಡಾಕ್ಯುಮೆಂಟ್ ಕೊಡಲ್ಲ DFO. ಅಲ್ಲ, DFO ಕೊಡಲ್ಲ ಸರ್. ಕೇಳಿ ನೋಡಿ, ಮೊನ್ನೆ ಇವ್ರು ಬಂದರು, ಯಾರು ಈಶ್ವರ ಸಚಿವರು ಬಂದರು, ಹೇಳಿದ್ವಿ ನಾವು ಮಾಹಿತಿ ಕೊಡಲ್ಲ. ಏನೇ ಕೇಳಿದ್ರು ನಮಗೆ ಅಧಿಕಾರ ಇಲ್ಲ, ಅದು ಎರಡು ತಿಂಗಳು ಮೂರು ತಿಂಗಳು ಆಗ್ಬಿಡ್ತದೆ, ಕೊಡೋದಕ್ಕೆ ಅದಕ್ಕೆ ರಿಪ್ಲೈ ಕೊಟ್ಕೊಂಡು ಅದು ಮಾಡ್ಕೊಂಡು ಶೇರಿಂಗ್ ಬೈಸಿಕಲ್ ಸರ್, 10 ಕೋಟಿ ಪ್ರಾಜೆಕ್ಟ್ ಸರ್.